ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗಿನಿಂದ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪವನ್ನು ಮಾಡಿದ್ದಾರೆ 40% ಕಮಿಷನ್ ಗಾಗಿ ನಮಗೆ ಇಬ್ಬರು ಮೂವರು ತೊಂದರೆ ಕೊಡ್ತಾ ಇದ್ದಾರೆ ಎನ್ಒಸಿ ಕೊಡದಕ್ಕೂ ಕೂಡ ಕಮಿಷನ್ ಕೇಳ್ತಿದ್ದಾರೆ ಅಂತ ಕೆಂಪಣ್ಣ ಆರೋಪವನ್ನು ಮಾಡಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ಬಳಿಕ ಮಾತನಾಡಿದಂತ ಕೆಂಪಣ್ಣ ಕೋಲಾರ ಉಸ್ತುವಾರಿ ಸಚಿವ ಮುನಿರತ್ನ ಮೇಲೂ ಕೂಡ ಕೆಂಪಣ್ಣ ಕಿಡಿಕಾರಿದ್ದಾರೆ ಕಮಿಷನ್ ದಂಧೆ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು 15 ದಿನದಲ್ಲಿ ಪ್ರಧಾನಿಗೆ ಪತ್ರವನ್ನ ಬರಿತೇವೆ ಅಂತ ಹೇಳಿದ್ದಾರೆ ಸಿಎಂ ಮಾತಿಗೂ ಬೆಲೆ ಇಲ್ಲದಂತ ಆಗ್ತಾ ಇದೆ ನಾನು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅದನ್ನ ಸಿದ್ದರಾಮಯ್ಯ ಸದನದಲ್ಲಿ ಚರ್ಚೆ ಮಾಡಬಹುದು ಅಂತ ಕೆಂಪಣ್ಣ ಹೇಳಿದ್ದಾರೆ ನಾನು ದಾಖಲೆ ಕೊಟ್ಟರೆ ಗುತ್ತಿಗೆದಾರರಿಗೆ ಕಷ್ಟವಾಗಬಹುದು ಸಸ್ಪೆಂಡ್ ಮಾಡ್ತೇವೆ ಅಂತ ಈಗಾಗಲೇ ಬೆದರಿಸ್ತಾ ಇದ್ದಾರೆ ಆದರೆ ನಾವು ಸಾಯೋಕು ಸಿದ್ಧ ಅಂತ ಕೆಂಪಣ್ಣ ಕಿಡಿಕಾರಿದ್ದಾರೆ ಸರ್ ಏನಿಲ್ಲ ನಾವು ಒಂದು ತಿಂಗಳು ಒಂದು ವರ್ಷ ಎರಡು ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ 40% ಭ್ರಷ್ಟಾಚಾರ ನಡೀತಾ ಇದೆ ಈ ದೇಶ ಕರ್ನಾಟಕದಲ್ಲಿ ಅದನ್ನು ಕಡಿಮೆ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡಿದ್ವಿ ಅವರು ಕೂಡ ಕೆಲವು ಅಸ್ಯೂರೆನ್ಸ್ ಕೊಟ್ಟಿದ್ರು ಬಟ್ ಅಲ್ಲಿ ಏನಾಗಿದೆ ಅಧಿಕಾರಿಗಳು ಯಾರೂ ಚೀಫ್ ಮಿನಿಸ್ಟರ್ ಮಾತು ಕೇಳೋ ಸ್ಥಿತಿಯಲ್ಲಿಲ್ಲ ಚೀಫ್ ಮಿನಿಸ್ಟರ್ ಮಾತಿಗೆ ಗೌರವ ಇಲ್ಲ ಅಂದಮೇಲೆ ನಾವೇನು ಆಮೇಲೆ ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಕರಪ್ಷನ್ ಇಸ್ ನಾಟ್ ಬಿಲಾಂಗ್ಸ್ ಟು ಬಿಜೆಪಿ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ 40% ಕಂಟಕ ಎದುರಾಗಿದೆ ಬೆಂಗಳೂರಿನಲ್ಲಿ ಮಾತನಾಡಿದಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ರು ಭ್ರಷ್ಟಾಚಾರ ಆಮೆ ವೇಗದಲ್ಲಿತ್ತು ಈಗ ಶರವೇಗದಲ್ಲಿ ಇದೆ ಅಂತ ಕೆಂಪಣ್ಣ ಬರೆದಿರುವಂತ ಮನವಿ ಪತ್ರದಲ್ಲಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಲ್ಲದೆ 22,000 ಕೋಟಿ ಪೆಂಡಿಂಗ್ ಬಿಲ್ಸ್ ಬಾಕಿ ಇದೆ ಅಂತ ಹೇಳಿದಾರಂತೆ ಸೌರ್ಯ ನೇಳೋದು ಇಷ್ಟೊಂದು ಕಿರುಕುಳ ಯಾವ ಕಾಲದಲ್ಲೂ ಆಗಿರಲಿಲ್ಲ ಭ್ರಷ್ಟಾಚಾರ ಎಲ್ಲಾ ಕಾಲದಲ್ಲೂ ಇತ್ತು ಆದರೆ ಈ ತರ ಭ್ರಷ್ಟಾಚಾರ ಆಮೆ ವೇಗದಲ್ಲಿ ಇತ್ತು ಅವರ ಪದ ಇಲ್ಲಿ ಬಳಸಿರೋದು आमे वेगदलो शरवेगल नड़ीता है बड़ी शरवेगो पद बड़ी नान कंट्राक्टर शरवेगली लंच नड़ीता है सो नान ಕೆಂಪಣ್ಣ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತ ಸಿಎಂ ಕೆಂಪಣ್ಣ ದಾಖಲೆಗಳ ಸಮೇತ ಲೋಕಾಯುಕ್ತರಿಗೆ ದೂರನ್ನು ನೀಡಲಿ ಅಂತ ಹೇಳಿದ್ರು ಮೊದಲೇದಾಗಿ ಕೆಂಪಣ್ಣರು ಸಂಘ ಒಂದೇ ಇಲ್ಲ ಹಲವಾರು ಗುತ್ತಿಗೆದಾರರ ಸಂಘದ ಒಂದು ಸಂಘ ಅಷ್ಟೇ ನಂಬರ್ 1 ನಂಬರ್ 2 ಅವರು ಆರೋಪ ಮಾಡಿದ್ರಲ್ಲಿ ಹುರುಳಿಲ್ಲ ಸಿದ್ದರಾಮಯ್ಯ ಭೇಟಿಯಾಗಿ ಬಂದ ಮೇಲೆ ಆರೋಪ ಮಾಡಿದ್ದಾರೆ ಇದನ್ನು ಗಮನಿಸಬೇಕು ಮತ್ತೆ ಮೂರನೇದಾಗಿ ಕಳೆದ ಬಾರಿ ಅವರು ಏನೇನೆಲ್ಲ ಹೇಳಿದ್ರು ಆ ಎಲ್ಲ ಆದೇಶಗಳನ್ನು ಮಾಡಿದ್ದೇವೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ನಿವೃತ್ತ ನ್ಯಾಯಾಧೀಶರ ಇದರಲ್ಲೇನೇ ನಾವು ಇವತ್ತು ಟೆಂಡರ್ ಸ್ಕ್ರೂಟಿನಿ ಕಮಿಟಿಯನ್ನು ಮಾಡಿದ್ದೇವೆ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ ಅದನ್ನು ಮಾಡಿದ್ದೇವೆ ಇನ್ನ ಅವರಿಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಜನರಲ್ ಆಗಿ ಸ್ಟೇಟ್ಮೆಂಟ್ ಅಲ್ಲ ಜನರಲ್ ಆಗಿ ಸ್ಟೇಟ್ಮೆಂಟ್ ಆದರೆ ಅದೊಂದು ಜವಾಬ್ದಾರಿ ಸ್ಟೇಟ್ಮೆಂಟ್ ಆಗೋದಿಲ್ಲ ಅವರಿಗೆ ಏನಾದರೂ ಯಾವುದಾದರೂ ವಿಷಯದಲ್ಲಿ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಇದ್ದರೆ ಅವರು ಲೋಕಾಯುಕ್ತ ಈಗ ಎಸಿಬಿ ಇಲ್ಲ ಲೋಕಾಯುಕ್ತ ಮುಂದೆ ಹೋಗಬಹುದು ಕಂಪ್ಲೇಂಟ್ ಇನ್ನು ಕೆಂಪಣ್ಣ ಆರೋಪಗಳ ಬಗ್ಗೆ ಬಿಜೆಪಿ ಕೇರಳ ಕೆಂಡವಾಗಿದೆ ಇನ್ನು ಕೆಂಪಣ್ಣ ಸೂಕ್ತ ದಾಖಲೆ ಕೊಡದಿದ್ರೆ ಮಾನನಷ್ಟ ಮೊಕದ್ದಮೆ ದಾಖಲಿಸೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರಾದರೂ ತೊಂದರೆ ಆದರೆ ಅಥವಾ ಯಾರಿಗಾದರೂ ನಷ್ಟ ಉಂಟಾದ ಅಂತವರು ಕೋರ್ಟ್ಗೆ ಹೋಗೋದು ನೋಡಿದ್ವಿ ಲೋಕಾಯುಕ್ತಕ್ಕೆ ಹೋಗೋದು ನೋಡಿದ್ವಿ ಎಸಿಬಿಗೆ ಹೋಗೋದು ನೋಡಿದ್ವಿ ಇಂಥದ್ದನ್ನು ನಾವೆಲ್ಲರೂ ಕೇಳ್ಬೋದು ಆರೋಪ ಮಾಡ್ತಾರಣ ಅದಕ್ಕೆ ಮಾನಷ್ಟ ಮೊಕದ್ದಮೆ ಆಗ್ತೀವಿ ಅಂತ ಮುಂದೆ ಹೇಳಿದ್ದೀನಿ ಕೇಳಿದ್ದೀನಿ ನಾನು ಆಗ್ತೀವಿ ಅಂದ್ರಲ್ಲ ಈಗ ಈಶ್ವರಪ್ಪನ ಮೇಲೆ ಆರೋಪ ಮಾಡಲಿಲ್ಲ ಈಶ್ವರಪ್ಪನ ಮೇಲೆ ಆರೋಪ ಮಾಡಲಿಲ್ಲ ವಿನಾಕಾರಣ ಮಾತುಕತೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಏನೋ ಆಧಾರ ಒದಗಿಸಲಿಲ್ಲ ಹಾಗಾಗಿ ಈಗೇನ್ ಗಂಭೀರತೆ ಉಳಿದೇ ಇಲ್ಲ ಅದಕ್ಕೆ ಕೆಂಪಣ್ಣ ಅವರ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಒಬ್ಬ ಶಾಸಕ ಒಬ್ಬ ಅಥವಾ ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಲಂಚ ಕೇಳಿದ್ದಾರೆ ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ದೇನೆ ಜನರಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 40% ಅಂತಾರೆ 50% ಅಂತಾರೆ ಅಂತ ಹೇಳಿದ್ರೆ ಅವರ ಗುತ್ತಿಗೆದಾರ ಸಂಘದ ಗೌರವವೂ ಕಮ್ಮಿ ಆಗುತ್ತೆ ಕೆಂಪಯ್ಯ ಅವರು ಎಲ್ಲಿ ಬೇಕಾದರೂ ಅವರು ಸ್ವತಂತ್ರರು ಕಂಪ್ಲೇಂಟ್ ಕೊಟ್ಟರು ಆದರೆ ಸಿದ್ದರಾಮಯ್ಯನವರು ಏನು ಕೋರ್ಟ ಅಥವಾ ಸರ್ಕಾರ ನಡೆಸ್ತಿದ್ದಾರಾ
ಸಚಿವರು ಮಾತ್ರವಲ್ಲ ಬಿಬಿಎಂಪಿಯಲ್ಲೂ ಕೂಡ ಕಮಿಷನ್ ತಾಂಡವಾಡ್ತಾ ಇದೆಯಂತೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಾಮಗಾರಿ ನಿರ್ವಹಿಸುವಂತ ಗುತ್ತಿಗೆದಾರರು ಹಣ ಪಡೆಯಬೇಕಾದ್ರೆ 40-50% ಕಮಿಷನ್ ಕೊಡಬೇಕು ಅಂತ ಮುಖ್ಯ ಆಯುಕ್ತರಿಗೆ ಬಿಬಿಎಂಪಿ ಕಾರ್ಯನಿರತ ಗುತ್ತಿಗೆದಾರರ ಸಂಘ ತಿಳಿಸಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಗುತ್ತಿಗೆದಾರರಿಗೆ 22 ತಿಂಗಳಿಂದ ಬಿಲ್ ಪಾವತಿಯಾಗಿಲ್ಲ ಅಂತ ಗುತ್ತಿಗೆದಾರರು ಕಿಡಿಕಾರಿದ್ದಾರೆ. ಕಡಿಮೆ ದುಡ್ಡಲ್ಲಿ ಕಾಮಗಾರಿ ನಡೆಸೋಕೆ ಕಳಪೆ ಡಾಂಬರ್ ಜಲ್ಲಿ ಬಳಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರು ಸಾವನ್ನಪ್ಪುತ್ತಾ ಇದ್ದಾರೆ. ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕಾಂಗ್ರೆಸ್ ಮಾಜಿ ಎಂಎಲ್ಸಿ ಎಚ್ ಆರ್ ಶ್ರೀನಾಥ್ ಹೇಳಿದ್ದಾರೆ. ಕೊಪ್ಪಳದ ಗಂಗಾವತಿಯಲ್ಲಿ ಮಾತನಾಡಿದಂತ ಅವರು, ಸಾವರ್ಕರ್ ದೇಶದ ಸ್ವಾತಂತ್ರ್ಯ ಹೋರಾಟಗಾರ. ವೀರ ಸಾವರ್ಕರ್ ಆಗಲಿ ಟಿಪ್ಪು ಸುಲ್ತಾನ್ ಆಗಲಿ ದೇಶಕ್ಕೆ ಅವರದ್ದೇ ಆದಂತ ಕೊಡುಗೆ ಇದೆ. ಇತಿಹಾಸ ಬದಲಾವಣೆ ಮಾಡಿ ಯಾರ ಬಗ್ಗೆ ಟೀಕೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಸಾವರ್ಕರ್ ಕಿಚ್ಚು ನಂದುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಅನ್ನು ಹರಿದು ಹಾಕಲಾಗಿದೆ. ಗಣೇಶ ಚತುರ್ಥಿ ಹಬ್ಬಕ್ಕಾಗಿ ಹಾಕಿದ್ದಂಥ ಫ್ಲೆಕ್ಸ್ನಲ್ಲಿ ಸಾವರ್ಕರ್ ಫೋಟೋ ಇತ್ತು. ರಾತ್ರಿ ವೇಳೆ ಯಾರೋ ಕಿಡಿಗೇಡಿಗಳು ಸಾವರ್ಕರ್ ಬಾಲಗಂಗಾಧರನಾಥ ತಿಲಕ್ ಫ್ಲೆಕ್ಸ್ ಅನ್ನು ಹರಿದು ಅಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡುವಂಥ ಯತ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ಆದ್ದರಿಂದ ಸಿಡಿದೆದ್ದಿರುವಂಥ ಹಿಂದೂ ಕಾರ್ಯಕರ್ತರು ಪಟ್ಟಣದ ಮೂಲೆ ಮೂಲೆಯಲ್ಲೂ ಕೂಡ ಸಾವರ್ಕರ್ ಇರುವಂಥ ಫ್ಲೆಕ್ಸ್ ಅನ್ನು ಹಾಕ್ತೀವಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಧಾರವಾಡ ಜಿಲ್ಲೆಯ ನರೇಂದ್ರ ಗ್ರಾಮದಲ್ಲಿ ಸಾವರ್ಕರ್ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ನಡೆಯಿತು. 101 ಮಹಿಳೆಯರು ಪೂರ್ಣಕುಂಭ ಸಮೇತ ಭಾವಚಿತ್ರದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಮೆರವಣಿಗೆಯಲ್ಲಿ ಬಿಜೆಪಿ ಶಾಸಕ ಅಮೃತ್ ದೇಸಾಯಿ ಕೂಡ ಭಾಗಿಯಾದರು. ಚಾಮರಾಜಪೇಟೆಯ ಈದ್ಗಾ ಆಟದ ಮೈದಾನದಲ್ಲಿ ಗಣೇಶೋತ್ಸವ ನಡೆಸಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ನಿನ್ನೆ ಸಿಟಿ ರವಿ ಅವರನ್ನು ಭೇಟಿಯಾಗಿದ್ದಂಥ ಹಿಂದೂ ಸಂಘಟನೆಗಳು ಇಂದು ರೇಣುಕಾಚಾರ್ಯ ಅವರನ್ನು ಭೇಟಿಯಾಗಿ ಜಮೀರ್ ಅಹಮದ್ ಖಾನ್ ಬಗ್ಗೆ ದೂರನ್ನು ಕೊಟ್ಟರು. ಆಗ ಮಾತನಾಡಿದಂಥ ರೇಣುಕಾಚಾರ್ಯ, ಜಮೀರ್ ಅಹಮದ್ ಖಾನ್ ಬಿಡಿ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರು. ಜಮೀರ್ ನಿಂದು ತಲೆ ಹೊರಟೆ ಜಾಸ್ತಿ ಆಯಿತು, ಇದೇನು ನಿಮ್ಮ ಅಪ್ಪನ ಜಾಗನ? ವಕ್ಫ್ ಬೋರ್ಡ್ನವರು ಎಲ್ಲ ಕಡೆ ಕಬಳಿಕೆ ಮಾಡ್ತಿದ್ದಾರೆ. ಶಿವಪ್ಪ ನಾಯಕ ಸರ್ಕಲ್ ಅನ್ನ ಅಮೀರ್ ಅಹಮದ್ ಸರ್ಕಲ್ ಅಂತ ನಾಮಕರಣ ಮಾಡಿದ್ರು. ಹೊನ್ನಾಳಿಯಲ್ಲಿ ಇದೇ ತರ ಕಬಳಿಕೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚಾಮರಾಜಪೇಟೆ ಈದ್ಗಾ ಮೈದಾನದ ಮಾಲೀಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕ್ಫ್ ಬೋರ್ಡ್ ಹೈಕೋರ್ಟ್ ಮೆಟ್ಟಿಲೇರಿದೆ. ಬಿಬಿಎಂಪಿ ಆದೇಶ ಪ್ರಶ್ನಿಸಿ ವಕ್ಫ್ ಬೋರ್ಡ್ ಹೈಕೋರ್ಟ್ ಮೊರೆ ಹೋಗಿದೆ. ಜಂಟಿ ಆಯುಕ್ತರಿಗೆ ಮಾಲೀಕತ್ವ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಇಲ್ಲ. ಇವರೆಗೂ ಈದ್ಗಾ ಮೈದಾನ ನಮ್ಮ ಅನುಭೋಗದಲ್ಲಿ ಇತ್ತು. ಜಂಟಿ ಆಯುಕ್ತರ ಆದೇಶ ರದ್ದು ಮಾಡುವಂತೆ ಅರ್ಜಿಯಲ್ಲಿ ಮನವಿಯನ್ನು ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಈ ಅರ್ಜಿ ಕುರಿತು ವಿಚಾರಣೆ ನಡೆಯಲಿದೆ. ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಕಚೇರಿ ಎದುರು ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಅವಕಾಶಕ್ಕೆ ಕೊಡುವಂತೆ ಆಗ್ರಹಿಸಿ ವಿವಿಧ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಸ್ಥಳಕ್ಕೆ ಮೇಯರ್ ಈರೇಶ ಅಂಚಟಗೇರಿ ಭೇಟಿಯನ್ನು ನೀಡಿ ಪ್ರತಿಭಟನಾಕಾರರ ಜೊತೆ ಮಾತುಕತೆಯನ್ನ ಮಾಡಿದ್ರು. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಅವಕಾಶ ಕೊಡದಿದ್ರೆ ಮತ್ತಷ್ಟು ಉಗ್ರ ಹೋರಾಟ ಮಾಡುವುದಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ 4 ದಿನ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಮಡಿಕೇರಿಗೆ ಭೇಟಿಯನ್ನು ನೀಡಿದ್ದು ಕೊಡಗು ಎಸ್ಪಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದಂತ ಅಲೋಕ್ ಕುಮಾರ್, ಸದ್ಯಕ್ಕೆ ಕೊಡಗು ಜಿಲ್ಲೆ ಸಂಪೂರ್ಣ ಶಾಂತಿಯಿಂದ ಇದೆ. ಒಟ್ಟು 15 KSRP ತುಕಡಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕೇರಳ ಅಂತಾರಾಜ್ಯ ಗಡಿ ಹಾಗೂ ಅಂತಾರಾಜ್ಯಿಲ್ಲಾ ಗಡಿಯಲ್ಲಿ ತೀವ್ರ ನಿಗಾ ವಹಿಸಲಾಗಿದೆ ಅಂತ ಹೇಳಿದರು. ಇನ್ನು ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಎಸೆತ ಪ್ರಕರಣದ ತನಿಖೆಯನ್ನು ಚಾಮರಾಜನಗರ ಎಎಸ್ಪಿ ಸುಂದರರಾಜ್ ವಹಿಸಲಾಗಿದೆ ಅಂತ ಹೇಳಿದರು. ಇತ್ತೀಚೆಗಷ್ಟೇ ಕೋಮು ಗಲಭೆಯಿಂದ ತತ್ತರಿಸಿರುವಂತಹ ಶಿವಮೊಗ್ಗ ಮಂಗಳವಾರ ರಾತ್ರಿ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದಿದೆ. ದೇವಸ್ಥಾನವೊಂದರ ಕಟ್ಟೆಯ ಮೇಲೆ ಸಿಕ್ಕಿದ್ದಂತಹ ಅನಾಮಧೇಯ ಪತ್ರವೊಂದು ಜನರನ್ನ ಮಲಗದಂತೆ ಮಾಡಿದೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ 3 ಕೊಲೆಗೈಲಿಕ್ಕೆ ಸಂಚು ರೂಪಿಸಲಾಗಿದೆ ಎನ್ನುವಂತಹ ಆಘಾತಕಾರಿ ಅಂಶ ಹೊತ್ತ ಪತ್ರವೊಂದು ಪೊಲೀಸರ ಕೈ ಸೇರಿತ್ತು. ಮಾರುಕಟ್ಟೆಯ ಶೌಚಾಲಯದ ಬಳಿ 3 ಗಾಂಜಾ ಸೇದುವಂತವರು ಈ ಬಗ್ಗೆ ಮಾತನಾಡಿಕೊಂಡಿದ್ದಾರೆ. ಅವರು ಮೊಬೈಲ್ ಫೋನ್ ಬಳಸಬಾರದು, ಯಾವುದೇ ಕಾರಣಕ್ಕೂ ಸ್ಥಳೀಯವಾಗಿ ಯಾರಿಗೂ ತಿಳಿಯಬಾರದು, ಗಲಾಟೆ ನಡೆದ್ರೇನೆ ಈ ಹಬ್ಬ ಆಚರಣೆ ತಡೆಯೋಕಾಗೋದು ಅಂತ ಹೇಳಿದ್ದಾರೆ. 3 ಪೈಕಿ ಮೊಹಮ್ಮದ್ ಫೈಜಲ್ ಸಹ ಇದ್ದಾನೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು. ತನಿಖೆ ನಡೆಸಿ ಪೊಲೀಸರು ಪತ್ರ ಬರೆದಂಥವರನ್ನ ಪತ್ತೆ ಹಚ್ಚಿದ್ದಾರೆ. ಆತ ಪತ್ರ ಬರೆದ ಕಾರಣ ತಿಳಿದು ಪೊಲೀಸರೇ ದಂಗಾಗಿದ್ದಾರೆ. ಸರಿಯಾದ ಐನಾತಿ ಮಾತ್ರ ಇವರು. ಸುಳಿಬೈಲಿನ ಅಯೂಬ್ ಈ ಪತ್ರವನ್ನು ಬರೆದಿದ್ದ. ಅಯೂಬ್ಗೆ ಮೊಹಮ್ಮದ್ ಫೈಜಲ್ ಪತ್ನಿ ಜೊತೆ ಅನೈತಿಕ ಸಂಬಂಧ ಇತ್ತು. ಫೈಜಲ್ನನ್ನ ಜೈಲಿಗೆ ಕಳುಹಿಸಿ ಆತನ ಪತ್ನಿಯೊಂದಿಗೆ ಸುಖವಾಗಿರಬೇಕು ಅಂತ ಪತ್ರವನ್ನು ಬರೆದಿದ್ದಂತೆ. ತನ್ನ ಹುಚ್ಚಿಗಾಗಿ ಕೋಮುದ್ವೇಷವನ್ನು ಬಳಸಲಿಕ್ಕೆ ಅಯೂಬ್ ಯೋಚನೆಯನ್ನು ಮಾಡಿದ್ದಂತೆ.